ಸೆಪ್ಟೆಂಬರ್ 14 ರಿಂದ 24 ರವರೆಗೆ ಮುಂಡರಗಿ ಪಟ್ಟಣದ ಶ್ರೀ ಜಗದ್ಗುರು ಅನ್ನದಾನೀಶ್ವರ ಸಂಸ್ಥಾನ ಮಠದಲ್ಲಿ ಹಾನಗಲ್ಲ ಶ್ರೀ ಕುಮಾರ ಮಹಾಸ್ವಾಮಿಗಳವರ 157ನೆಯ ಜಯಂತಿ ಕಾರ್ಯಕ್ರಮ. ಹೌದು, ಮಹಾಶರಣರ ಧಾರ್ಮಿಕ ಕೇಂದ್ರವಾಗಿರುವ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಶ್ರೀ ಅನ್ನದಾನೀಶ್ವರ ಸಂಸ್ಥಾನ ಮಠದ ಆವರಣದಲ್ಲಿ ಇದೇ ಸೆಪ್ಟೆಂಬರ್ 14 ರಿಂದ 24 ರವರೆಗೆ ಹಾನಗಲ್ಲ ಶ್ರೀ ಕುಮಾರ ಮಹಾಶಿವಯೋಗಿಗಳವರ 157ನೆಯ ಜಯಂತಿ ಉತ್ಸವ ಕಾರ್ಯಕ್ರಮ ಜರುಗಲಿದೆ. ಈ ಒಂದು ಜಯಂತಿ ಉತ್ಸವ ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧ ಮಠಾಧೀಶರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮಗಳು ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಳ್ಳಬೇಕು ಎಂದು ಮುಂಡರಗಿ ಅನ್ನದಾನೀಶ್ವರ ಮಠದ ಉತ್ತರಾಧಿಕಾರಿಗಳಾದ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮಾಹಿತಿ ನೀಡಿದ್ದಾರೆ. ಈ ಕುರಿತು ಎನ್ಕೆಎಸ್ ಟಿವಿ 4 ಚಾನೆಲ್ ಶ್ರೀಗಳನ್ನ ಸಂಪರ್ಕಿಸಿದ್ದಾಗ ಮುಂಡರಗಿ ಪಟ್ಟಣದಲ್ಲಿ ಈ ಕಾರ್ಯಕ್ರಮ ಅಪರೂಪದ ಐತಿಹ್ಯ ಕಾರ್ಯಕ್ರಮವಾಗಲಿದ್ದು ಸರ್ವಧರ್ಮದ ಭಕ್ತಾದಿಗಳೆಲ್ಲರೂ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಮಾರಂಭವನ್ನ ಯಶಸ್ವಿಗೊಳಿಸಬೇಕೆಂದು ಮಾಹಿತಿ ನೀಡಿದರು. ಅರ್ಜುನ್ ವಸ್ಮನಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ಮುಂಡರಗಿ. ಲಿಂಗೈಕ್ಯ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳವರನ್ನ ಸ್ಮರಣೆ ಮಾಡಿಕೊಂಡು ಜಗದ್ಗುರು ಅನ್ನದಾನೇಶ್ವರ ಮಹಾಶಿವಯೋಗಿಗಳ ಗುರು ಪರಂಪರೆಯನ್ನ ಸ್ಮರಣೆ ಮಾಡಿ ಮುಂಡರಗಿಯ ಪಟ್ಟಣದಲ್ಲಿ ಲಿಂಗೈಕ್ಯ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳವರ 157ನೇ ಜಯಂತಿ ಮಹೋತ್ಸವವನ್ನ ನಾವು ಮುಂಡರಗಿಯಲ್ಲಿ ಮಾಡ್ಬೇಕಂತ ಹೇಳಿ ಪೂಜ್ಯ ಸನ್ನಿಧಿಯವರ ಮುಂಡರಗಿ ಜಗದ್ಗುರು ಮಹಾ ಸನ್ನಿಧಿಯವರ ಅಪೇಕ್ಷೆ ಮೇರೆಗೆ ನಾವು ಈ ವರ್ಷ ಕುಮಾರೇಶ್ವರ ಜಯಂತಿ ಸಮಿತಿ ಅಂತ ಇದೆ. ಕರ್ನಾಟಕದ ಯುವ ಮಠಾಧೀಶರು ಎಲ್ಲರೂ ಕೂಡಿಕೊಂಡು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳ ಜಯಂತಿ ಮಹೋತ್ಸವ ಸಮಿತಿ ಅಂತ ಹೇಳಿ ಯುವಕರು ಯುವ ಸ್ವಾಮಿಗಳೆಲ್ಲ ಕೂಡ್ಕೊಂಡು ಮಾಡಿರ್ತಕ್ಕಂಥ ಒಂದು ಸಮಿತಿ ಇದು. ಉದ್ದೇಶ ಏನು? ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು ನಮ್ಮ ಕರ್ನಾಟಕದ ಕಾಂತಿ ಅಂತೇಳಿ ಡಾಕ್ಟರ್ ಜಚಿನಿ ಅವರು ಬರೀತಾರೆ. ಭಾರತದ ಮೇಲೆ ನಮ್ಗೆ ಯಾವುದೇ ಹಾರ ತುರಾಯಿಗಳು ಬೇಕಾಗಿಲ್ಲ, ಶಾಲು ಮಾಲೆಗಳು ಬೇಕಾಗಿಲ್ಲ, ನೀವು ಕಾಣಿಕ ಕೊಡಬೇಕಾಗಿಲ್ಲ, ನೀವೆಲ್ಲರೂ ಕೂಡಿಕೊಂಡು ನಮ್ಮನ್ನು ಸ್ವಾಗತ ಮಾಡಿಕೊಂಡು ಎಲ್ಲರೂ ನೀವು ತೋರಿಸಿದ ಮಾರ್ಗದಲ್ಲಿ ಪಥಸಂಚಲನವನ್ನು ಮಾಡಿ ದೇವಸ್ಥಾನದಲ್ಲಿ ಕೂಡೋಣ. ನಾವು ಬಂದಿರುವಂಥ ಉದ್ದೇಶ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಮಾಡಿರ್ತಕ್ಕಂಥ ಸಾಧನೆಯನ್ನು ನಿಮ್ಮ ಮುಂದೆ ನಾವು ತೆರೆದಿಡ್ತೇವೆ. ಆ ನಂತರ ನಿಮಗೆಲ್ಲರಿಗೂ ಕೂಡ ಯಾರು ಅಪೇಕ್ಷೆ ಪಡ್ತೀರಿ ಎಲ್ಲರಿಗೂ ನಿಮಗೆ ಉಚಿತವಾದ ರುದ್ರಾಕ್ಷಿ ಧಾರಣೆಯನ್ನು ಮಾಡ್ತೇವೆ. ಶಿವಯೋಗ ಮಂದಿರದ ವಿಭೂತಿಗಳನ್ನು ತಂದಿರ್ತೇವೆ. ಹಾನಗಲ್ಲ ಕುಮಾರ ಸ್ವಾಮಿಗಳಿಗೂ ಮತ್ತು ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳಿರ್ತಾವ, ಅವೆಲ್ಲವನ್ನೂ ಕೂಡ ಅಲ್ಲಿ ಸಿಗ್ತಾವ, ಅವನ್ನ ಯಾರು ಕೊಂಡುಕೊಳ್ಬೋದು. ಆಮೇಲೆ ನಾವು ಉಚಿತವಾಗಿ ರುದ್ರಾಕ್ಷಿ ಧಾರಣೆ ಮಾಡ್ತೇವೆ. ಈ ನಿಟ್ಟಿನಲ್ಲಿ ಇದೇ ಸೇಮ್ ಕಾರ್ಯಗಳನ್ನು ಎಲ್ಲ ಹಳ್ಳಿಗಳಲ್ಲಿ ಮಾಡ್ತೀವಿ, ದಿವಸಕ್ಕೆ 2 ಹಳ್ಳಿ ಅಂತೆ. ಅದನ್ನು ಕೂಡ 23ನೇ ತಾರೀಕಿನವರೆಗೆ ಆ ರೀತಿ ಮಾಡ್ತೇವೆ. ಮತ್ತೆ ಅಲ್ಲಿಂದ ಬಂದು ಸಂಜೆ 6:30 ರಿಂದ 8:30 ವರೆಗೆ ಜಗದ್ಗುರು ಅನ್ನದಾನೇಶ್ವರ ಸಂಸ್ಥಾನ ಮಠದೊಳಗೆ ಅದು ಪ್ರವಚನ ಇರ್ತದೆ. ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರ ಜೀವನ ದರ್ಶನ ಅನ್ನುವಂಥ ಪ್ರವಚನ ಇರ್ತದೆ. ಆ ಪ್ರವಚನಕ್ಕೆ ಎಲ್ಲ ಸ್ವಾಮಿಗಳನ್ನು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಾರೆ. ಈ ರೀತಿಯಾಗಿ 9 ದಿವಸ ಆದಮೇಲೆ ಲಾಸ್ಟಿಗೆ 24ನೇ ತಾರೀಕಿನ ದಿವಸ ಬೆಳಗ್ಗೆ ಸುಮಾರು 120 ಜನ ಸ್ವಾಮಿಗಳು ಆಮೇಲೆ ಸುಮಂಗಲೆಯರ ಕುಂಭೋತ್ಸವ ಅಥವಾ ವಚನೋತ್ಸವ ಅದರ ಮುಖಾಂತರವಾಗಿ ವಿವಿಧ ವಾದ್ಯ ವೈಭವಗಳೊಂದಿಗೆ ಮುಂಡರಗಿಯ ಪ್ರಮುಖ ಬೀದಿಗಳಲ್ಲಿ ಅದು ಪ್ರೊಸೆಷನ್ ಮಾಡಿಕೊಂಡು ಮಠಕ್ಕೆ ಬರುವುದು. ಆ ನಂತರ ಬಂದ ನಂತರ ನಮ್ಮ ನಾಡಿನ ವಿವಿಧ ಮಠಾಧೀಶರು ದೊಡ್ಡ ದೊಡ್ಡ ಜಗದ್ಗುರುಗಳವರು ಬಂದಿರ್ತಾರೆ, ರಾಜಕೀಯ ಗಣ್ಯಮಾನ್ಯರು ಬಂದಿರ್ತಾರೆ. ಅವರೆಲ್ಲರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಸಮಾರೋಪವನ್ನು ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಕರ್ನಾಟಕದ ಕಾಂತಿ ಅಂತ ಹೇಳ್ತಾರೆ. ಯಾಕೆಂತಂದರೆ ಆ ಕಾಲದಲ್ಲಿ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಹಿತ್ಯಿಕವಾಗಿ ಅಂಧ ಅನಾಥರ ಬಗ್ಗೆ, ಆಯುರ್ವೇದದ ಬಗ್ಗೆ, ಆರೋಗ್ಯದ ಬಗ್ಗೆ, ಕೃಷಿ ಬಗ್ಗೆ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಅವರು ಯಾವ್ಯಾವ ಭಾಗಕ್ಕೆ ಹೋಗ್ಯಾರ, ಅಲ್ಲಲ್ಲಿ ಏನೇನು ತೊಂದರೆಗಳದಾವ ಅಥವಾ ಅಲ್ಲಿ ಯಾವುದನ್ನು ಉಪಯೋಗಿಸ್ಕೊಂಡು ಸಮಾಜಕ್ಕೆ ಒಳ್ಳೇದು ಮಾಡಬಹುದು ಅನ್ನುವಂಥದ್ದು ಅದಲ್ಲ, ಆ ರೀತಿಯಾಗಿ ಒಂದು ಒಳ್ಳೆ ಸಮಾಜ ಸೇವೆಯನ್ನು ಮಾಡಿದಂಥವ್ರು. ಇನ್ನೊಂದು ಗಮನಕ್ಕಿರಲಿ, ಹಾನಗಲ್ಲ ಕುಮಾರ ಸ್ವಾಮಿಗಳಂದ್ರೆ ಯಾವುದೋ ಒಂದು ಲಿಂಗಾಯತ ಮಠಕ್ಕೆ ಸೀಮಿತರಲ್ಲ, ಯಾವುದೇ ಒಂದು ಜಾತಿಗೆ ಅಂಟಿಕೊಂಡವರಲ್ಲ, ಜಾತ್ಯಾತೀತವಾಗಿ ಸರ್ವ ಸಮಾಜವನ್ನು ಪ್ರೀತಿಸಿದಂಥ ಒಬ್ಬ ಮಹಾತ್ಮ ಅಂದರೆ ಅದು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು. ಆ ನಿಟ್ಟಿನಲ್ಲಿ ಆ ಕಾಲದಲ್ಲಿ ಕೈಗಾರಿಕೆ ಅಲ್ಲಿ ಎಲ್ಲರಿಗೂ ಅವಕಾಶ ಕೊಟ್ಟರು, ಈ ಶಿಕ್ಷಣ ಎಲ್ಲ ಸಮಾಜದವರಿಗೂ ಶಿಕ್ಷಣ ಸಿಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಆ ಕಾಲದಲ್ಲಿ ಬಳ್ಳಾರಿಯಲ್ಲಿ ವೀರಶೈವ ವಿದ್ಯಾವರ್ತಕ ಸಂಘ, ಈ ಕಡೆ ಕೇಲಿ,
ಬಾಗಲಕೋಟೆ ಕಡೆ ಹೋದ್ರೆ ಬಸವೇಶ್ವರ ವಿದ್ಯಾವರ್ಧಕ ಸಂಘ, ಬಿಜಾಪುರಕ್ಕೆ ಹೋದ್ರೆ BLD ವಿದ್ಯಾವರ್ಧಕ ಸಂಘ, ಇವನ್ನೆಲ್ಲವಕ್ಕೂ ಹಾನಗಲ್ ಅಜ್ಜರು ಪ್ರೇರಣಾದಾಯಕರಾದ್ರು ಈ ಸ್ಥಾಪನೆಯನ್ನು ಮಾಡಲಿಕ್ಕೆ. ಯಾಕಂದ್ರೆ ನಮ್ಮ ಜನ ಇವತ್ತು ಶಿಕ್ಷಣವಂತರಾದರೆ ನಮ್ಮ ದೇಶ ಅಭಿವೃದ್ಧಿ ಆಗ್ತದೆ, ನಮ್ಮ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಗ್ತದೆ, ಜನರ ಬೆಳವಣಿಗೆ ಆಗ್ತದೆ ಅನ್ನುವಂಥ ಉದ್ದೇಶದಿಂದ ಸ್ವತಃ ಅವರು ಸ್ಥಾಪನೆ ಮಾಡಲಿಕ್ಕೆ ಪ್ರೇರಣಾದಾಯಕರಾದರು. ಹಾಗಾಗಿ ಅಲ್ಲಿ ಎಲ್ಲರೂ ಕಲ್ತರು. ಅದಷ್ಟೇ ಅಲ್ಲದೆ ಇವತ್ತು ಕಣ್ಣು ಕಾಣದಂಥವರು, ಕಿವಿ ಕೇಳದಂಥವರು, ಅವರೆಲ್ಲರೂ ತಮ್ಮ ಜೀವನವನ್ನು ಸಾಗಿಸಲಿಕ್ಕೆ ಕಷ್ಟವಾಗಿರುವಂಥ ದಿನಮಾನಗಳಲ್ಲಿ ಪುಟ್ಟರಾಜ ಗವಾಯಿಗಳನ್ನು, ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳವರಿಗೆ ಸಂಗೀತ ವಿದ್ಯೆಯನ್ನು ಕೊಡೋದ್ರ ಮುಖಾಂತರವಾಗಿ ಗದಿಗಿನೊಳಗೆ ಪುಣ್ಯಾಶ್ರಮವನ್ನು ಸ್ಥಾಪನೆ ಮಾಡಿ ಇವತ್ತು ಅಂಧ ಅನಾಥರಿಗೆಲ್ಲರಿಗೂ ಇವತ್ತು ಸ್ವಂತ ಅವ್ರ ಕಾಲಿನ ಕಾಲು ನಿಂತ್ಕೊಂಡಿದ್ದಾರೆ ಅಂತಂದರೆ ಅದಕ್ಕೆ ಹಾನಗಲ್ ಕುಮಾರ ಮಹಾಸ್ವಾಮಿಗಳು ಪ್ರೇರಣಾದಾಯಕರು. ಈ ನಿಟ್ಟಿನಲ್ಲಿ ಸಾಹಿತ್ಯ ಕ್ಷೇತ್ರ ಇರ್ಬೋದು, ಇವತ್ತು ವಚನ ಸಾಹಿತ್ಯ ಉಳಿಲಿಕ್ಕೆ ಬಸವಾದಿ ಶರಣರು ವಚನಗಳನ್ನು ತಾಡೋಳಗಳಲ್ಲಿ ಬರೆದಿಟ್ಟಿರ್ತಕ್ಕಂಥ ಆ ವಚನ ಸಾಹಿತ್ಯ ಉಳಿಬೇಕು ಬೆಳಿಬೇಕು ಅಂತ ಹೇಳಿ ಪಗು ಅಳಕಟ್ಟಿ ಅಂತವರಿಗೆ ಪ್ರೇರಣಾದಾಯಕರಾಗಿ ಅವರ ಹಿನ್ನೆಲೆ ಶಕ್ತಿಯಾಗಿ ನಿಂತವರು ಕೂಡ ಹಾನಗಲ್ ಕುಮಾರ ಮಹಾಸ್ವಾಮಿಗಳು. ಆ ನಿಟ್ಟಿನಲ್ಲಿ ಇವತ್ತು ಕನ್ನಡ ನಾಡಿನ ಎಲ್ಲ ಮಠಾಧೀಶರು, ಪ್ರತಿಯೊಬ್ಬ ಭಕ್ತರೂ ಕೂಡ ಜಾತ್ಯಾತೀತವಾಗಿ ಎಲ್ಲರೂ ಕೂಡ ಆಚರಿಸಬೇಕಾಗಿರ್ತಕ್ಕಂಥ ಜಯಂತಿ ಅದು ಹಾನಗಲ್ ಕುಮಾರ ಮಹಾಸ್ವಾಮಿಗಳ ಜಯಂತಿ. ಈಗ ಹೊಸದಾಗಿ ಯೂಟ್ಯೂಬ್ ಚಾನಲ್ದವ್ರದ್ದು ಕೂಡ ಭಾಳ ಮಹತ್ವದ ಪಾತ್ರ ಇದೆ. ಆದ ಕಾರಣ ತಾವುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾವು ಮಾಡುವಂಥ ಕಾರ್ಯಕ್ರಮವನ್ನು ಜನರು ನೋಡುವ ಹಾಗೆ ಪ್ರಸಾರ ಮಾಡ್ತೀರಿ ಅನ್ನುವಂಥ ಒಂದು ಅಭಿಮಾನದಿಂದ ತಮ್ಮನ್ನು ಕೂಡ ನಾವಿಲ್ಲಿ ಆಹ್ವಾನಿಸಿದ್ದೇವೆ. ತಾವು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಿಕೊಡಿ ಅನ್ನುವಂಥ ಮಾತುಗಳನ್ನು ಹೇಳಿ